ಇನ್ನು ಅಪಾಯ ಮಟ್ಟ ಮೀರಿ ತುಂಗಭದ್ರಾ ನದಿಯು ಕೂಡ ಹರಿತಾ ಇದೆ. ಕರಿಬಸವೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನ ಆಗಿದೆ. ಉಕ್ಕಡಗಾತ್ರಿ ದೇಗುಲದ ಬಳಿ ಅಂಗಡಿಗಳು ಮುಳುಗಡೆಯಾಗಿದ್ದಾವೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಕ್ಷೇತ್ರ, ಸಾಕಷ್ಟು ಜನ ಆಗಮಿಸ್ತಾರೆ ಇಲ್ಲಿಗೆ. ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ, ಉಕ್ಕಡಗಾತ್ರಿ ಕ್ಷೇತ್ರವು ಕೂಡ ಮುಳುಗಡೆಯಾಗಿದೆ. ಆಸುಪಾಸಿನ ಅಂಗಡಿಗಳಿಗೆ ನೀರು ನುಗ್ಗಿದೆ. ತುಂಗಭದ್ರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈಗಾಗಲೇ ತುಂಗಭದ್ರಾ ಜಲಾಶಯ ತುಂಬಿದೆ, ಹೊರಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ರೌದ್ರವಾಗಿ ಹರಿತಾ ಇದೆ. ಬಾಳೆಹೊನ್ನೂರು ನಗರಕ್ಕೆ ನಗರವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ತುಂಗಾ ನದಿಯು ಕೂಡ ಶೃಂಗೇರಿ ಬಳಿ ಬಹಳ ರೌದ್ರವಾಗಿ ಹರಿತಾ ಇದೆ. ಹಾಗಾಗಿ ತುಂಗಭದ್ರಾ ನದಿ ತನ್ನ ರೌದ್ರತೆಯನ್ನು ಪ್ರದರ್ಶಿಸ್ತಾ ಇದೆ. ತುಂಗಭದ್ರಾ ಜಲಾಶಯವೂ ಕೂಡ ಭರ್ತಿಯಾಗಿದೆ, ಭದ್ರಾ ಜಲಾಶಯ ಭರ್ತಿಯಾಗಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಉಕ್ಕಡಗಾತ್ರಿ ಕ್ಷೇತ್ರ, ದಾವಣಗೆರೆಯ ಬಳಿ ಉಕ್ಕಡಗಾತ್ರಿ ಅನ್ನುವಂಥ ಕ್ಷೇತ್ರ ಇದೆ, ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಆ ಕ್ಷೇತ್ರದ ಆಸುಪಾಸಿನಲ್ಲಿರುವಂಥ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. 33 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ನದಿಗೆ ಇಳಿಯದಂತೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದು ಭದ್ರಾ ನದಿಯ ಆಸುಪಾಸು ಆಗಿರ್ಬೋದು, ತುಂಗಾಬದಿಯ ಅಚ್ಚುಕಟ್ಟೆ ಆಗಿರ್ಬೋದು, ಎಲ್ಲ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಭದ್ರಾ ಜಲಾಶಯ ತುಂಬಿದೆ, ಭದ್ರಾ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ ಭದ್ರಾ ನದಿಗೆ. ಇನ್ನು ತುಂಗಾ ಜಲಾಶಯವು ಕೂಡ, ತುಂಗಾ ನದಿ ಬಹಳ ರಭಸವಾಗಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಅತಿ ದೊಡ್ಡ ಅಣೆಕಟ್ಟೆ ತುಂಗಭದ್ರೆ ಭರ್ತಿಯಾಗಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ನದಿಯ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿದೆ. ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನದಿ ಆಸುಪಾಸಿನ ಗ್ರಾಮಗಳಿಗೆ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನದಿಯ ಆಸುಪಾಸಿನ ಕೆಲವು ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ಸುಮಾರು 33 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ತುಂಗಭದ್ರಾ ಜಲಾಶಯದಿಂದ. ಆ ಡ್ರೋನ್ ವಿಜುವಲ್ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ತುಂಗಭದ್ರಾದ ವಿಹಂಗಮ ನೋಟ ಇದು. ಇನ್ನು ಅಪಾಯ ಮಟ್ಟ ಮೀರಿ ತುಂಗಭದ್ರಾ ನದಿಯು ಕೂಡ ಹರಿತಾ ಇದೆ. ಕರಿಬಸವೇಶ್ವರ ದೇಗುಲಕ್ಕೆ ಜಲದಿಗ್ಬಂಧನ ಆಗಿದೆ. ಉಕ್ಕಡಗಾತ್ರಿ ದೇಗುಲದ ಬಳಿ ಅಂಗಡಿಗಳು ಮುಳುಗಡೆಯಾಗಿದ್ದಾವೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಕ್ಷೇತ್ರ, ಸಾಕಷ್ಟು ಜನ ಆಗಮಿಸ್ತಾರೆ ಇಲ್ಲಿಗೆ. ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ, ಉಕ್ಕಡಗಾತ್ರಿ ಕ್ಷೇತ್ರವು ಕೂಡ ಮುಳುಗಡೆಯಾಗಿದೆ. ಆಸುಪಾಸಿನ ಅಂಗಡಿಗಳಿಗೆ ನೀರು ನುಗ್ಗಿದೆ. ತುಂಗಭದ್ರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈಗಾಗಲೇ ತುಂಗಭದ್ರಾ ಜಲಾಶಯ ತುಂಬಿದೆ, ಹೊರಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ರೌದ್ರವಾಗಿ ಹರಿತಾ ಇದೆ. ಬಾಳೆಹೊನ್ನೂರು ನಗರಕ್ಕೆ ನಗರವೇ ಮುಳುಗಡೆಯಾಗಿದೆ. ಇನ್ನೊಂದು ಕಡೆ ತುಂಗಾ ನದಿಯು ಕೂಡ ಶೃಂಗೇರಿ ಬಳಿ ಬಹಳ ರೌದ್ರವಾಗಿ ಹರಿತಾ ಇದೆ. ಹಾಗಾಗಿ ತುಂಗಭದ್ರಾ ನದಿ ತನ್ನ ರೌದ್ರತೆಯನ್ನು ಪ್ರದರ್ಶಿಸ್ತಾ ಇದೆ. ತುಂಗಭದ್ರಾ ಜಲಾಶಯವು ಕೂಡ ಭರ್ತಿಯಾಗಿದೆ, ಭದ್ರಾ ಜಲಾಶಯ ಭರ್ತಿಯಾಗಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ಉಕ್ಕಡಗಾತ್ರಿ ಕ್ಷೇತ್ರ, ದಾವಣಗೆರೆಯ ಬಳಿ ಉಕ್ಕಡಗಾತ್ರಿ ಅನ್ನುವಂಥ ಕ್ಷೇತ್ರ ಇದೆ, ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಆ ಕ್ಷೇತ್ರದ ಆಸುಪಾಸಿನಲ್ಲಿರುವಂಥ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. 33 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ನದಿಗೆ ಇಳಿಯದಂತೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದು ಭದ್ರಾ ನದಿಯ ಆಸುಪಾಸು ಆಗಿರ್ಬೋದು, ತುಂಗಾಬದಿಯ ಅಚ್ಚುಕಟ್ಟೆ ಆಗಿರ್ಬೋದು, ಎಲ್ಲ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಭದ್ರಾ ಜಲಾಶಯ ತುಂಬಿದೆ, ಭದ್ರಾ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ ಭದ್ರಾ ನದಿಗೆ. ಇನ್ನು ತುಂಗಾ ಜಲಾಶಯವು ಕೂಡ, ತುಂಗಾ ನದಿ ಬಹಳ ರಭಸವಾಗಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಅತಿ ದೊಡ್ಡ ಅಣೆಕಟ್ಟೆ ತುಂಗಭದ್ರೆ ಭರ್ತಿಯಾಗಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗ್ತಾ ಇದೆ. ಹಾಗಾಗಿ ನದಿಯ ಹರಿವಿನ ಪ್ರಮಾಣವು ಕೂಡ ಹೆಚ್ಚಾಗಿದೆ. ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ನದಿ ಆಸುಪಾಸಿನ ಗ್ರಾಮಗಳಿಗೆ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನದಿಯ ಆಸುಪಾಸಿನ ಕೆಲವು ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ಸುಮಾರು 33 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ ತುಂಗಭದ್ರಾ ಜಲಾಶಯದಿಂದ. ಆ ಡ್ರೋನ್ ವಿಜುವಲ್ಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ತುಂಗಭದ್ರಾದ ವಿಹಂಗಮ ನೋಟ ಇದು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.